ಓಂ ಶಾಂತಿ ದಿನಾಂಕ ಮೂರು ಮತ್ತು ಇಪ್ಪತ್ಮೂರು ಪ್ರಾಥ ಮುರುಳಿ ಬಾಕ್ತಾದ ಮಧುಮನ ಮಧುರ ಮಕ್ಕಳೇ ಗೃಹಸ್ಥ ವ್ಯವಹಾರದಲ್ಲಿರತ್ತ ಎಲ್ಲರೊಂದಿಗೆ ಸಂಬಂಧ ನಿಭಾಯಿಸಿ ತಿರಸ್ಕಾರ ಮಾಡಬೇಡಿ ಆದರೆ ಕಮಲ ಪುಷ್ಪದ ಸಮಾನ ಖಂಡಿತ ಪವಿತ್ರರಾಗಬೇಕು ಗೃಹಸ್ಥ ವ್ಯವಹಾರದಲ್ಲಿರತ್ತ ಎಲ್ಲರೊಂದಿಗೆ ಸಂಬಂಧ ನಿಭಾಯಿಸಿ ತಿರಸ್ಕಾರ ಮಾಡಬೇಡಿ ಆದರೆ ಕಮಲ ಪುಷ್ಪದ ಸಮಾನ ಖಂಡಿತ ಪವಿತ್ರರಾಗಬೇಕು ಪ್ರಶ್ನೆ ನಿಮ್ಮ ವಿಜಯದ ಶಬ್ದ ಯಾವಾಗ ಮೊಳಗುತ್ತದೆ ಹೇಗೆ ಎಲ್ಲರೂ ವಾವ ಎನ್ನುತ್ತಾರೆ ನಿಮ್ಮ ವಿಜಯದ ಶಬ್ದ ಯಾವಾಗ ಮೊಳಗುತ್ತದೆ ಹೇಗೆ ಎಲ್ಲರೂ ವಾವ ಎನ್ನುತ್ತಾರೆ ಉತ್ತರ ಅಂತಿಮ ಸಮಯದಲ್ಲಿ ಯಾವಾಗ ನೀವು ಮಕ್ಕಳ ಮೇಲೆ ಮಾಯ ಗ್ರಾಚಾರ ಕೋರುವುದು ನಿಂತು ಹೋಗುತ್ತದೆ ಸದಾ ಲೈನ್ ಕ್ಲಿಯರ್ ಆಗಿರುತ್ತದೆ ಆಗ ಎಲ್ಲರೂ ವಾಹ್ ವಾಹ್ ಎನ್ನುತ್ತಾರೆ ವಿಜಯದ ಶಬ್ದ ಮೊಳಗುತ್ತದೆ ಈಗಂತೂ ಮಕ್ಕಳ ಮೇಲೆ ಗ್ರಾಚಾರ ಕೂರುತ್ತದೆ ವ್ಯಘ್ನ ಬರುತ್ತಿರುತ್ತದೆ ಸೇವೆಗಾಗಿ ಮೂರು ಹೆಜ್ಜೆ ಪೃಥ್ವಿ ಸಿಗುವುದಕ್ಕೂ ಕಷ್ಟವಾಗುತ್ತದೆ ಆದರೆ ನೀವು ಮಕ್ಕಳು ಇಡೀ ವಿಶ್ವದ ಮಾಲೀಕರಾಗುವಂತಹ ಸಮಯವೂ ಬರುತ್ತದೆ ಹಾಡು ತಾಳ್ಮೆ ಧರಿಸು ಮನಸ್ಸೆ ತಾಳ್ಮೆ ಧರಿಸು ಶಾಂತಿ ಮಕ್ಕಳು ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿ ಈಗ ಹಳೆಯ ನಾಟಕ ಪೂರ್ಣವಾಗಿದೆ ಎಂಬುದನ್ನು ತಿಳಿದಿದ್ದಾರೆ ದುಃಖದ ದಿನ ಬಾಕಿ ಸ್ವಲ್ಪ ಕ್ಷಣಗಳಿವೆ ಹಾಗೂ ನಂತರ ಸದಾ ಸುಖವೇ ಸುಖವಿರುತ್ತದೆ ಸುಖದ ಬಗ್ಗೆ ಗೊತ್ತಾದಾಗ ಇದು ದುಃಖ ಧಾಮವಾಗಿದೆ ಎಂಬುದನ್ನು ತಿಳಿಯಲಾಗುತ್ತದೆ ಅತ್ಯಂತ ಅಂತರವಿದೆ ಈಗ ಸುಖಕ್ಕಾಗಿ ನೀವು ಪುರುಷಾರ್ಥ ಮಾಡುತ್ತಿದ್ದೀರ ಈ ದುಃಖದ ಅಳೆಯ ನಾಟಕ ಪೂರ್ಣವಾಯಿತೆಂದು ತಿಳಿಯುತ್ತೀರ ಸುಖಕ್ಕಾಗಿ ಈಗ ಬಾಕ್ತಾದ ಅವರ ಶ್ರೀಮತದಂತೆ ನಡೆಯುತ್ತಿದ್ದೀರ ಯಾರಿಗೆ ಆದರೂ ತಿಳಿಸುವುದಂತೂ ಬಹಳ ಸಹಜವಾಗಿದೆ ಈಗ ಬಾಬಾ ಅವರ ಬಳಿ ಹೋಗಬೇಕು ಕರೆದುಕೊಂಡು ಹೋಗಲು ಬಾಬಾ ಬಂದಿದ್ದಾರೆ ಗೃಹಸ್ಥ ವ್ಯವಹಾರದಲ್ಲಿರುತ್ತ ಕಮಲ ಪುಷ್ಪ ಸಮಾನ ಪವಿತ್ರರಾಗಿರಬೇಕು ಖಂಡಿತ ಸಂಬಂಧ ನಿಭಾಯಿಸಬೇಕು ಒಂದು ವೇಳೆ ಸಂಬಂಧ ನಿಭಾಯಿಸುವುದಿಲ್ಲವೆಂದರೆ ಸನ್ಯಾಸಿಗಳಂತೆ ಆಗತ್ತೀರ ಅವರು ಸಂಬಂಧ ನಿಭಾಯಿಸುವುದಿಲ್ಲ ಆದ್ದರಿಂದ ಅದನ್ನು ನಿವೃತ್ತಿ ಮಾರ್ಗ ಹಠಯೋಗ ಎನ್ನಲಾಗುತ್ತದೆ ಸನ್ಯಾಸಿಗಳ ಮುಖಾಂತರ ಏನನ್ನು ಕಲಿಸಲಾಗುತ್ತದೆಯೋ ಅದು ಹಠಯೋಗವಾಗಿದೆ ನಾವು ಭಗವಂತ ಕಲಿಸುವ ರಾಜ್ಯೋಗವನ್ನು ಕಲಿಯುತ್ತೇವೆ ಭಾರತದ ಧರ್ಮಶಾಸ್ತ್ರ ಗೀತೆಯೇ ಆಗಿದೆ ಅನ್ಯರ ಧರ್ಮಶಾಸ್ತ್ರವೇನು ಎಂಬುದರೊಂದಿಗೆ ನಮಗೆ ಯಾವುದೇ ಸಂಬಂಧವಿಲ್ಲ ನೀವೀಗ ಗೃಹಸ್ಥ ವ್ಯವಹಾರದಲ್ಲಿರತ್ತ ಒಂದು ಬಾರಿ ಸನ್ಯಾಸ ಮಾಡುತ್ತೀರಾ ನಂತರ ಇಪ್ಪತ್ತೊಂದು ಜನ್ಮಗಳಿಗಾಗಿ ಅದರ ಪ್ರಾಲಬ್ಧ ಪಡೆಯುತ್ತೀರಾ ಅವರದ್ದು ಸೀಮಿತದ ಸನ್ಯಾಸ ಮತ್ತು ಹಠಯೋಗವಾಗಿದೆ ನಿಮ್ಮದು ಅಪರಿಮಿತದ ಸನ್ಯಾಸ ಮತ್ತು ರಾಜ್ಯೋಗವಾಗಿದೆ ಅವರಂತೂ ಗೃಹಸ್ಥ ವ್ಯವಹಾರವನ್ನು ಬಿಟ್ಟು ಬಿಡುತ್ತಾರೆ ರಾಜ್ಯೋಗದ್ದಂತೂ ಬಹಳ ಗಾಯನವಿದೆ ಭಗವಂತ ರಾಜ್ಯೋಗ ಕಲಿಸಿದರು ಅಂದ ಮೇಲೆ ಖಂಡಿತ ಭಗವಂತನಿಗೆ ಶ್ರೇಷ್ಠಾತಿ ಶ್ರೇಷ್ಠ ಎಂದೇ ಹೇಳುತ್ತಾರೆ ಶ್ರೀಕೃಷ್ಣ ಅಂತೂ ಭಗವಂತನಾಗಲು ಸಾಧ್ಯವಿಲ್ಲ ಪಾರಲೌಕಿಕ ತಂದೆ ಇರುವುದೇ ನಿರಾಕಾರ ಅಪರಿಮಿತವಾದ ಚಕ್ರಾಧಿಪತ್ಯವನ್ನು ಅವರೇ ಕೊಡಲು ಸಾಧ್ಯ ಅಲ್ಲಿ ಗೃಹಸ್ಥ ವ್ಯವಹಾರದಿಂದ ತಿರಸ್ಕಾರ ಮಾಡಲಾಗುವುದಿಲ್ಲ ಈ ಅಂತಿಮ ಜನ್ಮ ಗೃಹಸ್ಥ ವ್ಯವಹಾರದಲ್ಲಿ ಇರುತ್ತ ಪವಿತ್ರರಾಗಿ ಎಂದು ತಂದೆ ಹೇಳುತ್ತಾರೆ ಪತಿತ ಪಾವನ ಎಂದು ಯಾರೇ ಸನ್ಯಾಸಿಗೆ ಹೇಳಲಾಗುವುದಿಲ್ಲ ಸ್ವತಃ ಸನ್ಯಾಸಿಗಳು ಪತಿತ ಪಾವನ ಎಂದು ಹಾಡುತ್ತಾರೆ ಅವರನ್ನು ನೆನಪು ಮಾಡುತ್ತಾರೆ ಅವರು ಸಹ ಪಾವನ ಜಗತ್ತನ್ನು ಬಯಸುತ್ತಾರೆ ಆದರೆ ಆ ಜಗತ್ತೇ ಬೇರೊಂದು ಇದೆ ಎಂಬುದನ್ನು ತಿಳಿದಿಲ್ಲ ಅವರು ಗೃಹಸ್ಥ ವ್ಯವಹಾರದಲ್ಲಿಯೇ ಇಲ್ಲ ಎಂದಾಗ ದೇವತೆಗಳನ್ನು ಸಹ ಒಪ್ಪಿಕೊಳ್ಳುವುದಿಲ್ಲ ಅವರು ಎಂದಿಗೂ ರಾಜ್ಯೋಗವನ್ನು ಕಲಿಸಲು ಸಾಧ್ಯವಿಲ್ಲ ತಂದೆಯೆಂದಿಗೂ ಹಠಿಯೋಗವನ್ನು ಕಲಿಸಲು ಸಾಧ್ಯವಿಲ್ಲ ಸನ್ಯಾಸಿಗಳು ಎಂದಿಗೂ ರಾಜ್ಯೋಗವನ್ನು ಕಲಿಸಲು ಸಾಧ್ಯವಿಲ್ಲ ಇದು ಅರ್ಥ ಮಾಡಿಕೊಳ್ಳುವ ವಿಚಾರವಾಗಿದೆ ಈಗ ದೆಹಲಿಯಲ್ಲಿ ವಿಶ್ವ ಸಮ್ಮೇಳನ ನಡೆಯುತ್ತದೆ ಅವರಿಗೆ ತಿಳಿಸಬೇಕು ಬರವಣಿಗೆಯಲ್ಲಿ ಎಲ್ಲರಿಗೂ ಕೊಡಬೇಕು ಅಲ್ಲಂತೂ ಮತಭೇದವಾಗುತ್ತದೆ ಬರವಣಿಗೆಯಲ್ಲಿದ್ದರೆ ಇವರುಗಳ ಉದ್ದೇಶವೇನು ಎಂಬುದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳುತ್ತಾರೆ ನಾವು ಬ್ರಾಹ್ಮಣ ಕುಲದವರು ನಾವು ಶೂದ್ರ ಕುಲದ ಸದಸ್ಯರು ಹೇಗೆ ಆಗಲು ಸಾಧ್ಯ ಅಥವಾ ವಿಕಾರಿ ಕುಲದಲ್ಲಿ ನಾವು ನಮ್ಮನ್ನು ಹೇಗೆ ರೆಜಿಸ್ಟರ್ ಮಾಡಿಕೊಳ್ಳಲು ಸಾಧ್ಯ ಆದ್ದರಿಂದ ಇಲ್ಲ ಎಂದು ಬಿಡುತ್ತೇವೆ ಎಂಬುದನ್ನು ಈಗ ನೀವು ತಿಳಿದಿದ್ದೀರ ನಾವು ಆಸ್ತಿಕರು ಅವರು ನಾಸ್ತಿಕರಾಗಿದ್ದಾರೆ ಅವರು ಈಶ್ವರನನ್ನು ಒಪ್ಪಿಕೊಳ್ಳದವರು ನಾವು ಈಶ್ವರನ ಜೊತೆಯಲ್ಲಿ ಯೋಗ ಇಟ್ಟುಕೊಳ್ಳುವವರು ಮತಭೇದವಾಗುತ್ತದೆ ಯಾರು ತಂದೆಯನ್ನು ತಿಳಿದಿಲ್ಲವೋ ಅವರು ನಾಸ್ತಿಕರಾಗಿದ್ದಾರೆ ಎಂದು ತಿಳಿಸಲಾಗುತ್ತದೆ ಅಂದ ಮೇಲೆ ತಂದೆಯೇ ಬಂದು ಆಸ್ತಿಕರನ್ನಾಗಿ ಮಾಡುತ್ತಾರೆ ತಂದೆಯವರಾಗುವುದರಿಂದ ತಂದೆಯ ಆಸ್ತಿ ಸಿಗುತ್ತದೆ ಇದು ಬಹಳ ಆಳವಾದ ವಿಚಾರಗಳಾಗಿವೆ ಮೊಟ್ಟ ಮೊದಲು ಗೀತೆಯ ಭಗವಂತ ಪರಮಪಿತ ಪರಮಾತ್ಮ ಆಗಿದ್ದಾರೆ ಎಂಬುದನ್ನು ಬುದ್ಧಿಯಲ್ಲಿ ಕೂರಿಸಬೇಕು ಅವರೇ ಆದಿ ಸನಾತನ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಿದರು ಭಾರತದ ದೇವತಾ ಧರ್ಮವೇ ಮುಖ್ಯವಾಗಿದೆ ಭಾರತ ಕಂಡದ ಧರ್ಮ ಯಾವುದಾದರೂ ಇರಬೇಕಲ್ಲವೇ ತಮ್ಮ ಧರ್ಮವನ್ನು ಮರೆತಿದ್ದಾರೆ ಡ್ರಾಮಾನುಸಾರವಾಗಿ ಭಾರತವಾಸಿಗಳಿಗೆ ತಮ್ಮ ಧರ್ಮ ಮರೆತು ಹೋಗಬೇಕು ಆಗ ತಾನೇ ಮತ್ತೆ ತಂದೆ ಬಂದು ಸ್ಥಾಪನೆ ಮಾಡುತ್ತಾರೆ ಎಂಬುದನ್ನು ಸಹ ನೀವು ತಿಳಿದಿದ್ದೀರಾ ಇಲ್ಲವೆಂದರೆ ಮತ್ತೆ ತಂದೆ ಬರುವುದು ಹೇಗೆ ಯಾವಾಗ ದೇವತಾ ಧರ್ಮ ಪ್ರಾಯಲೋಪವಾಗುತ್ತದೆಯೋ ಆಗ ನಾನು ಬರುತ್ತೇನೆ ಎನ್ನುತ್ತಾರೆ ಖಂಡಿತ ಪ್ರಾಯಲೋಪವಾಗಲೇಬೇಕು ಬಸವನ ಒಂದು ಕಾಲು ಮುರಿದಿದೆ ಉಳಿದಂತೆ ಮೂರು ಕಾಲುಗಳ ಮೇಲೆ ನಿಂತಿದೆ ಎನ್ನುತ್ತಾರೆ ಅಲ್ಲವೇ ಅಂದ ಮೇಲೆ ಮುಖ್ಯವಾಗಿರುವುದೇ ನಾಲ್ಕು ಧರ್ಮ ಈಗ ದೇವತಾ ಧರ್ಮದ ಕಾಲು ಮುರಿದಿದೆ ಅಂದರೆ ಆ ಧರ್ಮ ಮರೆಯಾಗಿದೆ ಆದ್ದರಿಂದ ಆಲದ ವೃಕ್ಷದ ಉದಾಹರಣೆಯನ್ನು ಕೊಡುತ್ತಾರೆ ಇದರ ತಳಪಾಯ ಟೊಳ್ಳಾಗಿದೆ ಎಂದು ಉಳಿದಂತೆ ರೆಂಬೆಕೊಂಬೆಗಳು ಎಷ್ಟೊಂದು ನಿಂತಿವೆ ಮೇಲೆ ಇದರಲ್ಲಿಯೂ ತಳಪಾಯ ದೇವತಾ ಧರ್ಮವೇ ಇಲ್ಲ ಉಳಿದ ಇಡೀ ಜಗತ್ತಿನಲ್ಲಿ ಮಠ ಪಂಥ್ಯ ಇತ್ಯಾದಿಗಳು ಎಷ್ಟಿವೆ ನಿಮ್ಮ ಬುದ್ಧಿಯಲ್ಲಿ ಈಗ ಪೂರ್ಣ ಬೆಳಕಿದೆ ನೀವು ಮಕ್ಕಳು ಈ ಡ್ರಾಮಾವನ್ನು ತಿಳಿದಿದ್ದೀರಾ ಎಂದು ತಂದೆ ಹೇಳುತ್ತಾರೆ ಈಗ ಈ ಎಡಿ ವೃಕ್ಷ ಹಳೆಯದಾಗಿದೆ ಕಲಿಯುಗದ ನಂತರ ಖಂಡಿತ ಸತ್ಯುಗ ಬರಬೇಕು ಖಂಡಿತ ಚಕ್ರ ತಿರುಗಬೇಕು ಈಗ ನಾಟಕ ಪೂರ್ಣವಾಗಿದೆ ನಾವು ಹೋಗುತ್ತಿದ್ದೇವೆ ಎಂಬುದನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಬೇಕು ನಡೆಯುತ್ತ ಓಡಾಡುತ್ತ ನಿಲ್ಲುತ್ತ ಕೂರುತ್ತಲೂ ಈಗ ನಾವು ಮರಳಿ ಹೋಗಬೇಕೆಂಬುದು ನೆನಪಿರಲಿ ಮನ್ಮನಾಭವ ಮದ್ಯಾಜಿ ಭವದ ಅರ್ಥವೇ ಇದಾಗಿದೆ ಯಾವುದೇ ದೊಡ್ಡ ಸಭೆಯಲ್ಲಿ ಭಾಷಣ ಇತ್ಯಾದಿ ಮಾಡಬೇಕೆಂದರೆ ಪರಮಪಿತ ಪರಮಾತ್ಮ ಮತ್ತೆ ಹೇಳುತ್ತಿದ್ದಾರೆ ಹೇ ಮಕ್ಕಳೇ ದೇಹ ಸಹಿತ ದೇಹದ ಎಲ್ಲ ಧರ್ಮವನ್ನು ತ್ಯಜಿಸಿ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಆಗ ಪಾಪ ಸಮಾಪ್ತಿಯಾಗುತ್ತದೆ ಎಂಬುದನ್ನೇ ತಿಳಿಸಬೇಕು ನಾನು ನಿಮಗೆ ರಾಜ್ಯೋಗವನ್ನು ಕಲಿಸುತ್ತೇನೆ ಗೃಹಸ್ಥ ವ್ಯವಹಾರದಲ್ಲಿರತ್ತ ಕಮಲ ಪುಷ್ಪ ಸಮಾನರಾಗಿ ನನ್ನನ್ನು ನೆನಪು ಮಾಡಿ ಪವಿತ್ರರಾಗಿರಿ ಜ್ಞಾನವನ್ನು ಧಾರಣೆ ಮಾಡಿ ಈಗ ಎಲ್ಲರೂ ದುರ್ಗತಿಯಲ್ಲಿದ್ದಾರೆ ಸತ್ಯಯುಗದಲ್ಲಿ ದೇವತೆಗಳು ಸದ್ಗತಿಯಲ್ಲಿದ್ದರು ಮತ್ತೆ ತಂದೆಯೇ ಬಂದು ಸದ್ಗತಿ ಮಾಡುತ್ತಾರೆ ಸರ್ವಗುಣ ಸಂಪನ್ನ ಹದಿನಾರೂ ಕಲ ಸಂಪೂರ್ಣ ಇತ್ಯಾದಿ ಎಲ್ಲವೂ ಸದ್ಗತಿಯ ಲಕ್ಷಣವಾಗಿದೆ ಇದನ್ನು ಯಾರು ಕೊಡುತ್ತಾರೆ ತಂದೆ ನಂತರ ಅವರ ಲಕ್ಷಣವೇನು ಅವರು ಜ್ಞಾನದ ಸಾಗರ ಆನಂದದ ಸಾಗರನಾಗಿದ್ದಾರೆ ಅವರ ಮಹಿಮೆ ಪೂರ್ಣ ಬೇರೆಯಾಗಿದೆ ಎಲ್ಲರೂ ಒಂದೇ ಎಂದಲ್ಲ ಒಬ್ಬ ತಂದೆಯ ಮಕ್ಕಳೆಲ್ಲರೂ ಆತ್ಮಗಳಾಗಿದ್ದಾರೆ ಪ್ರಜಾಪಿತನದ್ದೇ ಸಂತಾನರಾಗಿರುತ್ತಾರೆ ಈಗ ಹೊಸ ರಚನೆಯನ್ನು ರಚಿಸಲಾಗುತ್ತದೆ ಪ್ರಜಾಪಿತನ ಸಂತಾನರಂತೂ ಎಲ್ಲರೂ ಆಗಿದ್ದಾರೆ ಆದರೆ ಆ ಜನ ಈ ವಿಚಾರಗಳನ್ನು ತಿಳಿದುಕೊಂಡಿಲ್ಲ ಬ್ರಾಹ್ಮಣ ವರ್ಣ ಎಲ್ಲದಕ್ಕಿಂತ ಶ್ರೇಷ್ಠವಾಗಿದೆ ಭಾರತದ್ದೇ ವರ್ಣದ ಗಾಯನ ಮಾಡಲಾಗುತ್ತದೆ ಎಂಬತ್ನಾಲ್ಕು ಜನ್ಮ ತೆಗೆದುಕೊಳ್ಳುವುದರಲ್ಲಿ ಈ ವರ್ಣಗಳನ್ನು ದಾಟಬೇಕಾಗುತ್ತದೆ ಬ್ರಾಹ್ಮಣ ವರ್ಣ ಇರುವುದೇ ಸಂಗಮ ಯುಗದಲ್ಲಿ ನೀವು ಮಕ್ಕಳು ಈಗ ಸಿಹಿಯಾದ ಸೈಲೆನ್ಸ್ನಲ್ಲಿರುತ್ತೀರ ಈ ಸೈಲೆನ್ಸ್ ಎಲ್ಲದಕ್ಕಿಂತ ಒಳ್ಳೆಯದಾಗಿದೆ ವಾಸ್ತವದಲ್ಲಿ ಶಾಂತಿಯ ಹಾರವಂತೂ ಕೊರಳಿನಲ್ಲಿದೆ ಶಾಂತಿ ಮನೆಗೆ ಹೋಗಬೇಕೆಂದಂತೂ ಎಲ್ಲರೂ ಬಯಸುತ್ತಾರೆ ಆದರೆ ಈ ದಾರಿಯನ್ನು ತಿಳಿಸುವವರು ಯಾರು ಶಾಂತಿಯ ಸಾಗರನ ಹೊರತಾಗಿಯಂತೂ ಯಾರೂ ತಿಳಿಸಲು ಸಾಧ್ಯವಿಲ್ಲ ಶಾಂತಿಯ ಸಾಗರ ಜ್ಞಾನದ ಸಾಗರ ಎಂದು ಬಹಳ ಒಳ್ಳೆಯ ಬಿರುದನ್ನು ಕೊಟ್ಟಿದ್ದಾರೆ ಅಂತೂ ಸ್ವರ್ಗದ ರಾಜಕುಮಾರನಾಗಿದ್ದಾರೆ ಅವರು ಮನುಷ್ಯ ಸೃಷ್ಟಿಯ ಬೀಜರೂಪನಾಗಿದ್ದಾರೆ ಎಷ್ಟು ಹಗಲು ರಾತ್ರಿಯ ಅಂತರವಿದೆ ಕೃಷ್ಣನನ್ನು ಸೃಷ್ಟಿಯ ಬೀಜ ಎನ್ನಲು ಸಾಧ್ಯವಿಲ್ಲ ಸರ್ವವ್ಯಾಪಿಯ ಜ್ಞಾನವಂತೂ ನಿಲ್ಲಲು ಸಾಧ್ಯವಿಲ್ಲ ತಂದೆಯ ಮಹಿಮೆ ತನ್ನದು ಅವರು ಸದಾ ಪೂಜ್ಯರಾಗಿದ್ದಾರೆ ಎಂದಿಗೂ ಪೂಜಾರಿ ಆಗುವುದಿಲ್ಲ ಮೇಲಿನಿಂದ ಮೊದಲು ಯಾರು ಬರುತ್ತಾರೋ ಅವರು ಪೂಜ್ಯರಿಂದ ಪೂಜಾರಿಯಾಗುತ್ತಾರೆ ಜ್ಞಾನ ಬಿಂದುಗಳಂತೂ ಸಾಕಷ್ಟು ತಿಳಿಸಲಾಗುತ್ತದೆ ಚಿತ್ರ ಪ್ರದರ್ಶನಿಯಲ್ಲಿ ಎಷ್ಟು ಮಂದಿ ಬರುತ್ತಾರೆ ಆದರೆ ಕೋಟಿಗಳಲ್ಲಿ ಕೆಲವರಷ್ಟೇ ತಯಾರಾಗುತ್ತಾರೆ ಏಕೆಂದರೆ ಕುರಿ ಬಹಳ ದೊಡ್ಡದಿದೆ ಪ್ರಜೆಯಂತೂ ಸಾಕಷ್ಟು ಆಗತ್ತಿರುತ್ತಾರೆ ಮಾಲೆಯಲ್ಲಿ ಬರುವಂತಹ ಮಣಿ ಕೋಟಿಗಳಲ್ಲಿ ಕೆಲವರಷ್ಟೇ ತಯಾರಾಗುತ್ತಾರೆ ನಾರದನದ್ದು ಇದೆ ತನ್ನ ಮುಖವನ್ನು ನೋಡಿಕೋ ಲಕ್ಷ್ಮಿಯನ್ನು ಒರೆಸಲು ಯೋಗ್ಯವಾಗಿದ್ದೀಯಾ ಎಂದು ಅವರಿಗೆ ಹೇಳಲಾಯಿತು ಪ್ರಜೆಯಂತೂ ಬಹಳ ಆಗಬೇಕು ರಾಜ ಎಷ್ಟೇ ಆದರೂ ರಾಜನಾಗಿರುತ್ತಾರೆ ಒಬ್ಬೊಬ್ಬ ರಾಜರಿಗೆ ಲಕ್ಷಾಂತರ ಪ್ರಜೆ ಇರುತ್ತಾರೆ ಶ್ರೇಷ್ಠ ಪುರುಷಾರ್ಥವನ್ನು ಮಾಡಬೇಕು ರಾಜರಲ್ಲಿಯೂ ಕೆಲವರು ದೊಡ್ಡ ರಾಜ ಕೆಲವರು ಚಿಕ್ಕ ರಾಜ ಇರುತ್ತಾರೆ ಭಾರತದಲ್ಲಿ ಎಷ್ಟು ರಾಜರಿದ್ದರು ಸತ್ಯುಗದಲ್ಲಿಯೂ ಬಹಳ ಮಹಾರಾಜರು ಇರುತ್ತಾರೆ ಇದು ಸತ್ಯುಗದಿಂದಿಡಿದು ನಡೆದು ಬಂದಿದೆ ಮಹಾರಾಜರಿಗೆ ಬಹಳ ಆಸ್ತಿ ಇರುತ್ತದೆ ರಾಜರಿಗೆ ಕಡಿಮೆ ಇದು ಶ್ರೀಲಕ್ಷ್ಮೀನಾರಾಯಣರಾಗುವ ಜ್ಞಾನವಾಗಿದೆ ಅದಕ್ಕಾಗಿಯೇ ಪುರುಷಾರ್ಥ ನಡೆಯುತ್ತದೆ ಲಕ್ಷ್ಮೀನಾರಾಯಣರ ಪದವಿಯನ್ನು ಪಡೆಯುತ್ತೀರೋ ಅಥವಾ ರಾಮ ಸೀತೆಯದ್ದೋ ಎಂದು ಕೇಳುತ್ತಾರೆ ಆಗ ನಾವಂತೂ ಲಕ್ಷ್ಮೀನಾರಾಯಣರದ್ದೇ ಪದವಿಯನ್ನು ಪಡೆಯುತ್ತೇವೆ ಮಾತಾಪಿತರಿಂದ ಪೂರ್ಣ ಆಸ್ತಿ ತೆಗೆದುಕೊಳ್ಳುತ್ತೇವೆ ಎನ್ನುತ್ತಾರೆ ಇದಂತೂ ಅದ್ಭುತ ವಿಚಾರಗಳಾಗಿವೆ ಅಲ್ಲವೇ ಮತ್ಯಾವ ಸ್ಥಳದಲ್ಲಿಯೂ ಈ ವಿಚಾರಗಳು ಇರುವುದಿಲ್ಲ ಯಾವುದೇ ಶಾಸ್ತ್ರಗಳಲ್ಲೂ ಇಲ್ಲ ಈಗ ನಿಮ್ಮ ಬುದ್ಧಿಯ ಬೀಗ ತೆರೆದಿದೆ ನಡೆಯುತ್ತ ಓಡಾಡತ್ತ ನಾವು ಪಾತ್ರಧಾರಿಗಳಾಗಿದ್ದೇವೆ ಎಂದು ತಿಳಿಯಿರಿ ಈಗ ನಾವು ಮರಳಿ ಹೋಗಬೇಕು ಎಂದು ತಂದೆ ತಿಳಿಸುತ್ತಾರೆ ಇದು ನೆನಪಿರಲಿ ಎದಕ್ಕೆ ಮನ್ಮನಾಭವ ಮದ್ಯಾಜೀಭವ ಎನ್ನಲಾಗುತ್ತದೆ ನಾನು ನಿಮ್ಮನ್ನು ಮರಳಿ ಕರೆದೊಯ್ಯಲು ಬಂದಿದ್ದೇನೆ ಎಂದು ಪದೇ ಪದೇ ತಂದೆ ನೆನಪು ತರಿಸುತ್ತಾರೆ ಇದು ಆತ್ಮೀಯ ಯಾತ್ರೆಯಾಗಿದೆ ಈ ಯಾತ್ರೆಯನ್ನು ತಂದೆಯ ಹೊರತಾಗಿ ಯಾರೂ ಮಾಡಿಸಲು ಸಾಧ್ಯವಿಲ್ಲ ಭಾರತದ ಮಹಿಮೆಯನ್ನು ಬಹಳ ಮಾಡಬೇಕು ಈ ಭಾರತ ಅತ್ಯಂತ ಪವಿತ್ರ ಭೂಮಿಯಾಗಿದೆ ಸರ್ವರ ದುಃಖ ಅರ್ಥ ಮತ್ತು ಸುಖಕರ್ತ ಎಲ್ಲರ ಸದ್ಗತಿದಾತ ಒಬ್ಬರೇ ತಂದೆಯಾಗಿದ್ದಾರೆ ಭಾರತ ಅವರ ಜನ್ಮಭೂಮಿಯಾಗಿದೆ ಆ ತಂದೆ ಎಲ್ಲರ ಬಿಡುಗಡೆದಾತನಾಗಿದ್ದಾರೆ ಅವರ ಅತ್ಯಂತ ದೊಡ್ಡ ತೀರ್ಥ ಸ್ಥಳ ಇದೇ ಭಾರತದಲ್ಲಿದೆ ಭಾರತವಾಸಿಗಳು ಭಲೇ ಶಿವನ ಮಂದಿರಕ್ಕೆ ಹೋಗುತ್ತಾರೆ ಆದರೆ ಅವರಿಗೆ ತಿಳಿದಿಲ್ಲ ಗಾಂಧಿಯನ್ನು ತಿಳಿದಿದ್ದಾರೆ ಅವರು ಬಹಳ ಒಳ್ಳೆಯವರಾಗಿದ್ದರು ಎಂದು ತಿಳಿಯುತ್ತಾರೆ ಆದ್ದರಿಂದ ಹೋಗಿ ಅವರ ಮೇಲೆ ಹೂವನ್ನು ಅರ್ಪಿಸುತ್ತಾರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುತ್ತಾರೆ ಈಗ ಈ ಸಮಯದಲ್ಲಿ ಇರುವುದೇ ಅವರುಗಳ ರಾಜ್ಯ ಏನು ಬೇಕೋ ಅದನ್ನು ಮಾಡಬಹುದು ಇದನ್ನಂತೂ ತಂದೆ ಕುಳಿತು ಗುಪ್ತ ಧರ್ಮದ ಸ್ಥಾಪನೆ ಮಾಡುತ್ತಾರೆ ಈ ರಾಜ್ಯವೇ ಬೇರೆಯಾಗಿದೆ ಭಾರತದಲ್ಲಿ ಮೊಟ್ಟಮೊದಲು ದೇವತೆಗಳ ರಾಜ್ಯವೆತ್ತು ಅಸುರರು ಮತ್ತು ದೇವತೆಗಳ ಯುದ್ಧವಾಯಿತೆಂದು ತೋರಿಸುತ್ತಾರೆ ಆದರೆ ಅಂತಹ ವಿಚಾರಗಳಂತೂ ಇಲ್ಲ ಎಲ್ಲಂತೂ ಯುದ್ಧದ ಮೈದಾನದಲ್ಲಿ ಮಾಯ ಮೇಲೆ ಜಯಗಳಿಸಲಾಗುತ್ತದೆ ಮಾಯೆಯ ಮೇಲೆ ಜಯವಂತು ಖಂಡಿತ ಸರ್ವಶಕ್ತಿವಂತನೇ ಧರಿಸುವಂತೆ ಮಾಡುತ್ತಾರೆ ಬಾಬಾ ಅವರೇ ರಾವಣ ರಾಜ್ಯದಿಂದ ಬಿಡಿಸಿ ರಾಮರಾಜ್ಯದ ಸ್ಥಾಪನೆ ಮಾಡಿಸುತ್ತಿದ್ದಾರೆ ಉಳಿದಂತೆ ಅಲ್ಲಿ ಯುದ್ಧ ಇತ್ಯಾದಿಯ ವಿಚಾರ ಇರುವುದಿಲ್ಲ ಈಗ ನೋಡಿದರೆ ಸೃಷ್ಟಿಯಲ್ಲಿ ಸರ್ವಶಕ್ತಿವಂತ ಈ ಸಮಯದಲ್ಲಿ ಕ್ರಿಶ್ಚಿಯನ್ ಜನರಾಗಿದ್ದಾರೆ ಅವರು ಬಯಸಿದರೆ ಎಲ್ಲರ ಮೇಲೆ ಜಯಗಳಿಸಬಹುದು ಆದರೆ ಅವರು ವಿಶ್ವದ ಮಾಲೀಕರಾಗುವುದು ನಿಯಮವಿಲ್ಲ ಈ ರಹಸ್ಯವನ್ನು ನೀವೇ ತಿಳಿದಿದ್ದೀರಾ ಈ ಸಮಯದಲ್ಲಿ ಸರ್ವಶಕ್ತಿವಂತ ರಾಜಧಾನಿ ಕ್ರಿಶ್ಚಿಯನ್ನರದ್ದಾಗಿದೆ ಇಲ್ಲವೆಂದರೆ ಅವರುಗಳ ಸಂಖ್ಯೆ ಇರಬೇಕು ಏಕೆಂದರೆ ಕೊನೆಯಲ್ಲಿ ಬಂದಿದ್ದಾರೆ ಆದರೆ ಮೂರು ಧರ್ಮಗಳಲ್ಲಿ ಈ ಧರ್ಮ ಎಲ್ಲದಕ್ಕಿಂತ ತೀಕ್ಷ್ಣವಾಗಿದೆ ಎಲ್ಲರನ್ನೂ ಮುಷ್ಟಿಯಲ್ಲಿಳಿದು ಕುಳಿತಿದ್ದಾರೆ ಇದೂ ಸಹ ಡ್ರಾಮಾ ಮಾಡಲ್ಪಟ್ಟಿದೆ ಇವರ ಮುಖಾಂತರವೇ ನಂತರ ನಮಗೆ ರಾಜಧಾನಿ ಸಿಗಬೇಕು ಎರಡು ಬೆಕ್ಕುಗಳು ಯುದ್ಧ ಮಾಡಿದವು ಬೆಣ್ಣೆ ಮಧ್ಯದಲ್ಲಿ ಮೂರನೆಯವರಿಗೆ ಸಿಗುತ್ತದೆ ಎಂಬ ಕಥೆಯೂ ಇದೆ ಅಂದಮೇಲೆ ಅವರು ಪರಸ್ಪರದಲ್ಲಿ ಜಗಳವಾಡುತ್ತಾರೆ ಬೆಣ್ಣೆ ಮಧ್ಯದಲ್ಲಿ ಭಾರತವಾಸಿಗಳಿಗೇ ಸಿಗಬೇಕು ಕಥೆಯಂತೂ ಬಿಡುಗಾಸಿನದ್ದಾಗಿದೆ ಅರ್ಥ ಎಷ್ಟು ದೊಡ್ಡದಿದೆ ಮನುಷ್ಯರು ಎಷ್ಟು ತಿಳುವಳಿಕೆ ಹೀನರಾಗಿದ್ದಾರೆ ಪಾತ್ರಧಾರಿಯಾಗಿದ್ದರೂ ಸಹ ಡ್ರಾಮಾವನ್ನು ತಿಳಿದುಕೊಂಡಿಲ್ಲ ತಿಳುವಳಿಕೆಹೀನರಾಗಿದ್ದಾರೆ ಹೀನರಾಗಿದ್ದಾರೆ ಬಡವರೇ ಅರ್ಥ ಮಾಡಿಕೊಳ್ಳುತ್ತಾರೆ ಶ್ರೀಮಂತ ಜನರು ಏನನ್ನೂ ತಿಳಿದುಕೊಳ್ಳುವುದಿಲ್ಲ ಬಡವರ ಬಂದು ಪತಿತ ಪಾವನ ತಂದೆ ಬಂದಿದ್ದಾರೆ ಈಗ ಪ್ರಾಕ್ಟಿಕಲ್ನಲ್ಲಿ ಪಾತ್ರ ಮಾಡುತ್ತಿದ್ದಾರೆ ದೊಡ್ಡ ದೊಡ್ಡ ಸಭೆಗಳಲ್ಲಿ ನೀವು ತಿಳಿಸಬೇಕು ನಿಧಾನ ನಿಧಾನವಾಗಿ ವಾ ವಾ ಬರುತ್ತದೆ ಕೊನೆಯ ಕ್ಷಣದಲ್ಲಿ ಶಬ್ದ ಮೊಳಗುತ್ತದೆ ಎಂದು ವಿವೇಕ ಹೇಳುತ್ತದೆ ಈಗಂತೂ ಮಕ್ಕಳ ಮೇಲೆ ಗ್ರಹಚಾರ ಕೂರುತ್ತದೆ ಲೈನ್ ಕ್ಲಿಯರ್ ಇಲ್ಲ ವ್ಯಗ್ನ ಬರುತ್ತಿರುತ್ತದೆ ಇದು ಸಹ ಡ್ರಾಮಾನುಸಾರವಾಗಿ ಬರುತ್ತಿರುತ್ತದೆ ಪುರುಷಾರ್ಥ ಮಾಡಿದಷ್ಟೂ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಾ ಪಾಂಡವರಿಗೆ ಮೂರು ಹೆಜ್ಜೆ ಪೃಥ್ವಿಯೂ ಸಿಗುತ್ತಿರಲಿಲ್ಲ ಎಂಬುದು ಈಗಿನ ಗಾಯನವಾಗಿದೆ ಆದರೆ ಅವರೇ ಮತ್ತೆ ಪ್ರಾಕ್ಟಿಕಲ್ನಲ್ಲಿ ವಿಶ್ವದ ಮಾಲೀಕರಾದರು ಎಂಬುದು ಯಾರಿಗೂ ತಿಳಿದಿಲ್ಲ ನೀವು ಮಕ್ಕಳು ಈಗ ತಿಳಿದಿದ್ದೀರ ಇದರಲ್ಲಿ ಚಿಂತೆ ಮಾಡಲಾಗುವುದಿಲ್ಲ ಕಲ್ಪದ ಮೊದಲು ಸಹ ಹೀಗೆ ಆಗಿತ್ತು ಡ್ರಾಮಾದ ಪಟ್ಟಿಯ ಮೇಲೆ ನಿಂತಿರಬೇಕು ಅಲುಗಾಡಬಾರದು ಈಗ ನಾಟಕ ಪೂರ್ಣವಾಗುತ್ತದೆ ಸುಖಧಾಮಕ್ಕೆ ಹೋಗುತ್ತೇವೆ ವಿದ್ಯೆಯನ್ನು ಯಾವ ರೀತಿ ಓದಬೇಕೆಂದರೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಒಳ್ಳೆಯದು ಮಧುರಾತಿ ಮಧುರ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾಪಿತಾ ಬಾಪ್ತಾದಾರವರ ಸವಿನೆನಪು ನೆನಪು ಮತ್ತು ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ನಡೆಯತ್ತ ಓಡಾಡತ್ತ ತನ್ನನ್ನು ಪಾತ್ರಧಾರಿಯೆಂದು ತಿಳಿಯಬೇಕು ಡ್ರಾಮಾದ ಪಟ್ಟಿಯ ಮೇಲೆ ಅಚಲರಾಗಿರಬೇಕು ಈಗ ನಾವು ಮರಳಿ ಮನೆಗೆ ಹೋಗುತ್ತೇವೆ ನಾವು ಯಾತ್ರೆಯಲ್ಲಿದ್ದೇವೆ ಎಂಬುದು ಬುದ್ಧಿಯಲ್ಲಿರಲಿ ಎರಡನೆಯದ್ದು ಸದ್ಗತಿಯ ಸರ್ವ ಲಕ್ಷಣವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಸರ್ವಗುಣ ಸಂಪನ್ನ ದಿನಾರೂ ಕಲಾ ಸಂಪೂರ್ಣರಾಗಬೇಕು ವರದಾನ ಸಂಗಮ ಯುಗದಲ್ಲಿ ಶ್ರೇಷ್ಠ ಮತದ ಮೂಲಕ ಶ್ರೇಷ್ಠ ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪ್ರತ್ಯಕ್ಷ ಫಲದ ಅಧಿಕಾರಿ ಭವ ಸಂಗಮ ಯುಗದಲ್ಲಿ ಶ್ರೇಷ್ಠ ಮತದ ಮೂಲಕ ಶ್ರೇಷ್ಠ ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪ್ರತ್ಯಕ್ಷ ಫಲದ ಅಧಿಕಾರಿ ಭವ ಸಂಗಮ ಯುಗದಲ್ಲಿ ಶ್ರೇಷ್ಠ ಮತದ ಆಧಾರದ ಮೇಲೆ ಏನು ಶ್ರೇಷ್ಠ ಕರ್ಮ ಮಾಡುತ್ತೀರೋ ಅದರ ಪ್ರತ್ಯಕ್ಷ ಫಲ ಅಂದರೆ ಸಫಲತೆ ಈಗಲೇ ಪ್ರಾಪ್ತವಾಗುತ್ತದೆ ಆದ್ದರಿಂದ ಮತದಂತೆಯೇ ಗತಿ ಎಂದು ಹೇಳುತ್ತಾರೆ ಸತ್ತ ನಂತರ ಗತಿ ಸಿಗುತ್ತದೆ ಎಂದು ಆ ಜನರು ತಿಳಿದಿದ್ದಾರೆ ಆದರೆ ನೀವು ಮಕ್ಕಳಿಗೆ ಈ ಅಂತಿಮದ ಮರುಜೀವ ಜನ್ಮದಲ್ಲಿ ಪ್ರತಿ ಕರ್ಮದ ಸಫಲತೆಯ ಫಲ ಅಂದರೆ ಗತಿ ಪ್ರಾಪ್ತವಾಗುವ ವರದಾನ ಸಿಕ್ಕಿದೆ ನೀವು ಭವಿಷ್ಯದ ಕಾಯುವಿಕೆಯಲ್ಲಿ ಇರುವುದಿಲ್ಲ ಈಗೀಗ ಮಾಡುತ್ತೀರ ಮತ್ತು ಈಗೀಗ ಪ್ರಾಪ್ತಿಯ ಅಧಿಕಾರ ಸಿಗುತ್ತದೆ ಇದಕ್ಕೆಯೇ ರಚನೆಯ ಮೇಲೆ ರಚೈತನ ಸತ್ಯ ಪ್ರೀತಿ ಎಂದು ಹೇಳುತ್ತಾರೆ ಸ್ಲೋಗನ್ ದೃಢ ಸಂಕಲ್ಪದಿಂದ ಪ್ರತಿ ಹೆಜ್ಜೆಯಲ್ಲಿ ತಂದೆಯನ್ನು ಅನುಸರಣೆ ಮಾಡುವವರೇ ಸಂಪನ್ನರಾಗುತ್ತಾರೆ ದೃಢ ಸಂಕಲ್ಪದಿಂದ ಪ್ರತಿ ಹೆಜ್ಜೆಯಲ್ಲಿ ತಂದೆಯನ್ನು ಅನುಸರಣೆ ಮಾಡುವವರೇ ಸಂಪನ್ನರಾಗುತ್ತಾರೆ ಓಂ ಶಾಂತಿ